ಇತ್ತೀಚಿನ ದಿನಗಳಲ್ಲಿ ಗುಡಿ ಕೈಗಾರಿಕೆಯನ್ನು ಒಳಗೊಂಡಂತೆ ಹಲವಾರು ಸಾಂಪ್ರದಾಯಿಕ ಶೈಲಿಯ ಉದ್ಯೋಗಗಳು ಜನಮಾನಸದಿಂದ ಕಣ್ಮರೆಯಾಗುತ್ತಿವೆ. ಈ ನಡುವೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಜಪ್ತಿಯ ಗೋಪಾಲ ಶೆಟ್ಟಿಗಾರ್ ಅವರು ಕೈಮಗ್ಗದ ಮೂಲಕ ಸುಂದರ ಬಟ್ಟೆಯನ್ನ ಹೆಣೆಯುವ ಕೆಲಸವನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಗೋಪಾಲ ಶೆಟ್ಟಿಗಾರ್ ಕುಂದಾಪುರ ತಾಲೂಕಿಂದ ಜಪ್ತಿ ಗ್ರಾಮದಲ್ಲಿ ವಾಸವಾಗಿ ಇದ್ದೇನೆ. ನಾವು 35 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ. ಅಂದರೆ ಸೀರೆ ಮಾಡ್ತೇವೆ, ಲುಂಗಿ ಮಾಡ್ತೇವೆ, ಮತ್ತು ಟಬಾರು ಮತ್ತು ಬೇರೆ ಸೀರೆ ಇದೆಲ್ಲ ಮಾಡ್ತೇವೆ, ಶಾಲ್ ಇದೆಲ್ಲ ಮಾಡ್ತೇವೆ. ನಾವು ಸಾಧಾರಣ 20 ವರ್ಷದ ಒಳಗೆ ಸ್ಟಾರ್ಟ್ ಮಾಡಿದ್ದೇವೆ. ಆವಾಗ ನಾನು ಮಂದರ್ತಿಯಲ್ಲಿ ನಮ್ಮ ಅಣ್ಣ ಇದ್ದಾರಲ್ಲ, ಅವರು ಟ್ರೈನಿಂಗ್ ಹೆಂಗೆ ನಾವು ಕೆಲಸ ಮಾಡೋದು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅಂದರೆ ಈಗ ಮೊದಲು ಸೀರೆ ಮಾಡ್ತಿತ್ತು, ಈ ಆರಾಮ ಇಲ್ಲದಿದ್ರ ಮೇಲೆ ಈಗ ಟವಲ್ ಹಾಕಿ ಕೊಟ್ಟಿದ್ದಾರೆ. ಅವ್ರು ಯಾವುದು ಹೇಳಿದ್ರು ಅದನ್ನು ನಾವು ಮಾಡ್ತೇವೆ ಅಷ್ಟೇ. ಇದು ಉಡುಪಿಗೆ ಶಿವಳ್ಳಿ ಸೊಸೈಟಿ ಅಂತ, ಅವರು ಅದನ್ನು ಸೇಲ್ ಮಾಡ್ತಾರೆ. ಇದು ಟವಲ್ ಮಕ್ಕಳಿಗೆ ಫಂಕ್ಷನಿಗೆ ಹೋಗುತ್ತೆ. ಇದು ಮಧ್ಯೆ ಕಟ್ಟಾಗಿ ಅವರು ಜರಿ ಪಟ್ಟಿ ಇದು ಮಾಡಿ ಅದನ್ನು ಶಾಲ್ ಥರ ಮಾಡ್ತಾರೆ ಅವರು. ಆವಾಗ ಸಾಧಾರಣ ಮೀಟ್ರಿಗೆ 30-40 ರೂಪಾಯಿ ಸಿಕ್ಕಿತ್ತು. ಅದು ಸಾಧಾರಣ ಒಂದು 10 ವರ್ಷದ ಹಿಂದೆನೆ. ಈಗ ಮೀಟ್ರಿಗೆ ಸಾಧಾರಣ 100 ರೂಪಾಯಿ ಸಿಗುತ್ತೆ. ಅಂದರೆ ಈಗ ಕೂಲಿ ಎಲ್ಲ ಜಾಸ್ತಿ ಅಲ್ಲ, ಆದಸಿಂದ ಅಂದರೆ ಇದು ಕೂಲಿ ಕಮ್ಮಿ ಹಾಕ್ಕೊಯ್ ಈ ಕೆಲಸನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಅಂದರೆ ಮೇಂಟೇನ್ ಮಾಡ್ಕೊಂಬಕ್ಕಾಗೋದಿಲ್ಲ. ಈಗ ಅಂದರೆ ಎಲ್ಲರೂ ಮಾಡೋದಿಲ್ಲ. ಈಗ ಹಿಂದಿನ ಈ ಕಲ್ತ ವಿದ್ಯೆ ಮಾತ್ರ ಅವ್ರು ಮಾತ್ರ ಮಾಡೋದು ಬಿಟ್ಟರೆ ಬೇರೆ ಹೊತ್ತಾಗಿ ಮಾಡೋದು ಭಾರಿ ಕಮ್ಮಿ. ಹಾಂ, ಈಗ ಎಲ್ಲ ಇಲ್ಲ, ಅವ್ರ್ಯಾರು ಬರುವುದಿಲ್ಲ. ಈ ಹುಡುಗ್ರ ಮಕ್ಕಳೆಲ್ಲ ಮತ್ತು ಲೇಡೀಸ್ ಎಲ್ಲ ಕಲೀಲಿಕ್ಕೆ ಬರ್ತಾರೆ. ಇದು ಸಾಧಾರಣ 50,000 ಮೇಲೆ ಹೋಗುತ್ತೆ. ತಿಂಗಳ ಲೆಕ್ಕ ಹಾಕೋಕೆ ಆಗೋದಿಲ್ಲ, ವಾರಕ್ಕೆ ಒಂದು 2,000-3,000 ಇದು ಮಾಡ್ಬೋದು. ಅಂದರೂ ಒಳ್ಳೆ ಸರ್ವಿಸ್ ಇದ್ದವ್ರು ಮಾತ್ರ, ಕಲುವರು ಯಾರು ಇದ್ದರೆ ಟ್ರೈನಿಂಗ್ ಕೊಡ್ತೇವೆ. ಹಾಂ, ಇದು ಒಂದು ದಿನ ಹಂಗೆ 5.5 ಮೀಟರ್ ಸೀರೆ ಆಗುತ್ತೆ. ಅಂದರೆ ಜಾಸ್ತಿ ಮಾಡಿದ್ರೆ ನಮಗೆ ಅಂದರೆ ಮಜೂರಿ ಜಾಸ್ತಿ ಸಿಗುತ್ತೆ. ಹಾಗೆ ಅದೆಲ್ಲ ಅವರೇ ಇದು ಮಾಡಿ ಸೆಟ್ಟಿಂಗ್ ಮಾಡಿ ಕೊಡ್ತಾರೆ, ಅವರೇ ಕಲರ್ ಮಾಡಿ ಕೊಡ್ತಾರೆ. ನಾವು ಅದನ್ನು ಇದಕ್ಕೆ ಚರಕದಿಂದ ಸುತ್ತಿ ಅದನ್ನು ನಾವು ನಳ್ಳಿ ಇದು ಮಾಡಿ ಆ ಇದಕ್ಕೆ ಹಾಕಿ ಇದು ಸೆಟ್ಟಿಂಗ್ ಮಾಡಬೇಕು. ಅದಂದ್ರೆ ಮಿಷನ್ ಹಂಗೆ ಆಗುತ್ತಲ್ಲ. ಇದಂದರೆ ಬಾಳಿಕೆ ಜಾಸ್ತಿ ಬರುತ್ತೆ, ಕೈಯಲ್ಲಿ ಮಾಡೋದಲ್ಲ. ಅದು ಮಿಷನಲ್ಲಿ ನೂಲು ಹತ್ತಿ ನೂಲು ಹೊಡಿಯಾಗುತ್ತೆ, ಬಾಳಿಕೆ ಬರುವುದಿಲ್ಲ. 1 ತಿಂಗಳು ಬಂದರೂ ಬಂತು. ಈ ಇದಂತ ವರ್ಷಗಟ್ಟಲೆ ಬರುತ್ತೆ ಇದು. ಮತ್ತು ನಮ್ಮ ಜೀವಕ್ಕೆ ಒಳ್ಳೇದು, ತಂಪು, ಇದು ಹೀಟ್ ಇಲ್ಲ, ಈ ಸೆಕೆಗಾಲಕ್ಕೆ ಭಾರಿ ಒಳ್ಳೇದು. ಅದು ಈ ನಮ್ಮ ಈ ಸಣ್ಣ ನಳ್ಳಿ ಉಂಟಲ್ಲ, ಈ ಲಾರಿ ಹಾಕೋದು, ಇದನ್ನು ಅದಕ್ಕೆ ನೂಲು ಹಾಕಿ ಸುತ್ತಿ ಇದಕ್ಕೆ ಇದು ಮಾಡ್ತದೆ. ಮತ್ತು ದೊಡ್ಡ ಈ ಹಾಸ ಮಾಡುವಾಗ ಈ ದೊಡ್ಡ ನಳ್ಳಿ ಸುತ್ತಿ ಪುನಃ ಸೆಟ್ಟಿಂಗ್ ಮಾಡುವುದು. ಅದು ಒಂದೊಂದು ಸೆಟ್ಟಿಂಗ್ ಕೊಟ್ಟಾಗ ಒಂದು 40-40 ಸೀರೆ ಆಗುತ್ತೆ. ಅದು ಒಂದು ಸೆಟ್ಟಿಂಗ್ ಮಾಡಿ ಆ ಇದು ಎಷ್ಟು ಸಮಯ ತಗೊಳ್ತೀರಾ? ಅದು ಸಾಧಾರಣ 1 ತಿಂಗಳು ಹೋಗುತ್ತೆ. ಆಗುತ್ತೆ. ಬೇಡಿಕೆ ಈಗ ಒಳ್ಳೆಯದುಂಟು. ಅಂದರೆ ಈಗ ಯಾರು ಮಾಡುವರೇ ಕಮ್ಮಿ. ಅಂದರೆ ಎಲ್ಲ ಆರೋಗ್ಯ ಸರಿ ಇಲ್ಲ, ಹಾರ್ಟಿನ ಪ್ರಾಬ್ಲಮ್, ಈ ಕೈ ಕಾಲು ಇದೆಲ್ಲ ನೋವು ಬರುತ್ತೆ ಈಗ. ಅಂದರೆ ಹುಡುಗಾಟಕ್ಕೆ ಕರೆದಂಗೆ ಒಳ್ಳೆಯದಾಗ್ತದೆ,
ಎಷ್ಟು ಕೆಲಸ ಮಾಡೋದಾದ್ರೂ ಅಷ್ಟು ಇದಾಗ್ತದೆ. ಈಗ ಆಗುವುದಿಲ್ಲ. ಈಗ ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವ.